ನಮಸ್ಕಾರ ಸ್ನೇಹಿತರೆ, ನಾಳೆ ಜುಲೈ 26 ನಾಳೆಯಿಂದ ಈ ಮೂರು ರಾಶಿಯವರಿಗೆ ತುಂಬಾನೇ ರಾಜ್ಯ ಯೋಗ ಅನ್ನೋದು ಇವರನ್ನ ಹುಡುಕಿಕೊಂಡು ಬರುತ್ತದೆ. ಮತ್ತು ಇವರು ಏನಾದರೂ ಕೆಲಸ ಮಾಡಿದರೆ ಆ ಎಲ್ಲ ಕೆಲಸಗಳಲ್ಲಿ ತುಂಬಾನೇ ಯಶಸ್ಸನ್ನ ಕಾಣ್ತೀರಾ. ಹಾಗಾಗಿದ್ರೆ ಯಾವ್ಯಾವ ಆ ಮೂರು ರಾಶಿಗಳು ಏನೇನೆಲ್ಲ ಇದೆ ಅವರಿಗೆ ಲಕ್ಕುಗಳು ಅಂತೆಲ್ಲ ಇವ್ರದ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ವಿಡಿಯೋಗ ಪೂರ್ತಿಯಾಗಿ ನೋಡಿದ್ರೆ ಸಾಕು, ನಿಮಗೆ ಲಾಭವನ್ನು ಪಡೆಯಬಹುದಾಗಿದೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುನ್ನ ನಿಮಗೇನಾದರೂ ಶಾಸ್ತ್ರ ಪುರಾಣ ಮತ್ತು ದೇವರ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ವಿಡಿಯೋ ಕೆಳಗಡೆ ಕಾಣುವ ಕೆಂಪು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ತುಂಬಾನೇ ಕಷ್ಟಗಳು ಮತ್ತು ತುಂಬಾನೇ ಪರೀಕ್ಷೆಗಳು ಎದುರಾಗುತ್ತವೆ. ಅವೆಲ್ಲ ಪರೀಕ್ಷೆಗಳಿಗೆ ನಮ್ಮ ರಾಶಿ ಮತ್ತು ನಮ್ಮ ಜಾತಕದಲ್ಲಿರುವ ದೋಷವೇ ಎಂದು ನಾವು ತಿಳಿದುಕೊಳ್ಳುತ್ತೀವಿ. ಹೌದು ಸ್ನೇಹಿತರೆ, ಅದಂತೂ ನಿಜ. ಯಾಕಂತ ಅಂದರೆ ಒಂದಷ್ಟು ದೇವರುಗಳು ನಮ್ಮ ಕಡೆ ಇದ್ದರೆ ಇನ್ನೊಂದಷ್ಟು ಗ್ರಹಗತಿಗಳು ಬೇರೆ ಕಡೆ ಇರುತ್ತದೆ. ಆದ್ದರಿಂದ ನಾವು ಮಾಡುವ ಎಲ್ಲ ಕೆಲಸಗಳು ತುಂಬಾ ಕಷ್ಟಗಳಿಂದ ಕೂಡಿರುತ್ತದೆ. ಹಾಗಾಗಿ ಈ ಮೂರು ರಾಶಿಗಳಿಗೆ ತುಂಬಾ ರಾಜ್ಯ ಯೋಗ ಅಂತಲೇ ಹೇಳಬಹುದು ನಾಳೆಯಿಂದ. ಹಾಗಾಗಿದ್ರೆ ಯಾವ್ಯಾವ ಆ ಮೂರು ರಾಶಿಗಳಂತ ಮುಂದೆ ನೋಡಿ. ಹೌದು ಸ್ನೇಹಿತರೆ, ಮೊದಲಿಗೆ ಕುಂಭರಾಶಿ, ಎರಡನೇದಾಗಿ ಮೀನರಾಶಿ, ಮೂರನೇದಾಗಿ ಕಟಕ ರಾಶಿ. ಹೌದು ಸ್ನೇಹಿತರೆ, ಈ ಮೂರು ರಾಶಿಯವರಿಗೆ ನಾಳೆಯಿಂದ ರಾಜ್ಯ ಯೋಗ ಅನ್ನೋದು ಇವರನ್ನು ಬೆನ್ನತ್ತುತ್ತದೆ. ಮತ್ತು ಇವರು ಏನೇ ಕೆಲಸಗಳನ್ನು ಮಾಡಿದರೂ ಅವೆಲ್ಲ ಕೆಲಸಗಳಲ್ಲಿ ತುಂಬಾ ಯಶಸ್ಸನ್ನು ಕಾಣ್ತೀರಾ. ಮತ್ತು ನೀವು ಯಾವುದಾದ್ರೂ ಒಂದು ಜಾಬ್ ಕಡೆ ಹುಡುಕ್ತಾ ಇದೆ ಅಂದರೆ ಅವೆಲ್ಲ ಜಾಬ್ಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ. ಮತ್ತು ನೀವು ಯಾವುದಾದ್ರೂ ನಾಳೆಯಿಂದ ಒಂದು ಮೂರು ದಿನಗಳ ಕಾಲ ಅಥವಾ ಏಳು ದಿನಗಳ ಕಾಲ ದೇವಸ್ಥಾನಗಳಿಗೆ ಹೋಗಿ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಮತ್ತು ಒಂದು ಐದು ನಿಮಿಷಗಳ ಕಾಲ ಅಲ್ಲಿ ಜ್ಞಾನವನ್ನು ಮಾಡಿದರೆ ಸಾಕು, ನಿಮ್ಮ ಯಶಸ್ಸು ಮತ್ತು ಐಶ್ವರ್ಯ ಹೆಚ್ಚಾಗುತ್ತದೆ. ಮತ್ತು ಅದೇ ರೀತಿಯಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ನೀವು ಯಾವ ಕೆಲಸಗಳನ್ನು ಮಾಡಿದರೂ ಅವೆಲ್ಲ ಕೆಲಸಗಳು ತುಂಬಾ ಚೆನ್ನಾಗಿ ಮತ್ತು ತುಂಬಾ ಯಶಸ್ಸಿನಿಂದ ಕೂಡಿರುತ್ತದೆ. ಮತ್ತು ನೀವು ಏನೇ ಕೆಲಸ ಮಾಡಿದರೂ ಅವೆಲ್ಲ ಕೆಲಸಗಳು ಕೂಡ ಯಾವುದೇ ತೊಂದರೆಗಳಿಲ್ಲದೆ ತುಂಬಾ ಚೆನ್ನಾಗಿ ಪೂರ್ಣಗೊಳ್ಳುತ್ತವೆ. ಹಾಗಾಗಿ ಈ ಮೂರು ರಾಶಿಗಳು ತುಂಬಾ ಅದೃಷ್ಟವಂತರು ಅಂತ ನಾವು ಹೇಳ್ಬೋದು. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮರಿಬೇಡಿ.